ಹರಪನ ಅಗ್ರಹಾರದಲ್ಲಿ ದರ್ಶನ್ ನಟೋರಿಯಸ್ ರೌಡಿ ಶೀಟರ್ ಫೋಟೋಗಳು ವೈರಲ್. ವಿಡಿಯೋ ಕಾಲ್ನಲ್ಲಿಯೂ ಕೂಡ ರೌಡಿ ಶೀಟರ್ ಜೊತೆ ಕಾಣಿಸಿಕೊಂಡಿದ್ದ ದರ್ಶನ್. ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡ ದರ್ಶನ್ಗೆ ಕಾದಿದೆ ಮತ್ತಷ್ಟು ಸಂಕಷ್ಟ. ಇದೇ ಎಡವಟ್ಟಿನಿಂದ ದರ್ಶನ್ ಬೇಲ್ಗೆ ಆಗುತ್ತೆ ಕಂಟಕ. ಜೈಲಿಂದ ದರ್ಶನ್ ಬಿಡುಗಡೆ ಭಾಗ್ಯ ಇನ್ನೂ ಕೂಡ ದೂರ ದೂರ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರ ಅಂತಿಮ ತಯಾರಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ತಯಾರಿ. ಜಾಮೀನು ಅರ್ಜಿ ಸಲ್ಲಿಸಿದಾಗ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದ ಕೇಸ್ನಿಂದ ಸಂಕಷ್ಟ. ಅಬ್ಜೆಕ್ಷನ್ ಹಾಕುವಾಗ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದೇ ಪೊಲೀಸರಿಗೆ ಅಸ್ತ್ರವಾಗುತ್ತೆ. ರೌಡಿ ಶೀಟರ್ ಬಳಿ ಹೋಗಿ ಗಂಡಾಂತರ ತಂದುಕೊಂಡ್ರ ದರ್ಶನ್. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಆಗ ರೌಡಿ ಶೀಟರ್ ಧರ್ಮ ಜೊತೆ ಗುರುತಿಸಿಕೊಂಡಿದ್ದ. ಜೊತೆಗೆ ಬೇಕರಿ ರಘು ಜೊತೆ ಬೆಡ್ ಮೇಲೆ ಕೂತಿದ್ದ ಫೋಟೋದಿಂದಲೂ ಕೂಡ ಹಿನ್ನಡೆ. ಇಂತಹ ನಟೋರಿಯಸ್ಗಳ ಸ್ನೇಹದಿಂದ ಕೇಸ್ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ರೌಡಿ ಶೀಟರ್ ಮೂಲಕ ಸಾಕ್ಷಿಗಳು ರೇಣುಕಸ್ವಾಮಿ ಕುಟುಂಬದ ಸದಸ್ಯರಿಗೆ ಬೆದರಿಸುವ ಸಾಧ್ಯತೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಅಬ್ಜೆಕ್ಷನ್ ಹಾಕ್ತಾರೆ ಪೊಲೀಸರು. ರೌಡಿ ಶೀಟರ್ ಸಹವಾಸದಿಂದ ಪೊಲೀಸರಿಗೆ ಆಯ್ತು ಮತ್ತಷ್ಟು ಅನುಕೂಲ. ಈಗಾಗಲೇ ರಿಮ್ಯಾಂಡ್ ಕಾಪಿಯಲ್ಲಿ ಕೊಲೆಯ ಮೊದಲು ಮತ್ತು ನಂತರ ಪ್ರಭಾವಿಗಳ ಸಂಪರ್ಕ ಬೆಳಕಿಗೆ ಅಂತ ತಿಳಿಸಿದ್ದಾರೆ. ಇದರಿಂದ ಸಾಕ್ಷಿಗಳಿಗೆ ಬೆದರಿಸುವ ಅಥವಾ ಆಮಿಷ ಒಡ್ಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ. ಈಗ ರೌಡಿ ಶೀಟರ್ ಸಹವಾಸ ಮಾಡಿದ್ದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.